ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿವಿಧೆಡೆ ಬೀಳುತ್ತಿರುವ ಮಳೆಯ ಆರ್ಭಟಕ್ಕೆ ಕೆರೆ ಕಟ್ಟೆ ಹಳ್ಳಕೊಳ್ಳಗಳು ತುಂಬಿ ರಸ್ತೆ ಸೇರಿದಂತೆ ಹಲವಾರು ಜಮೀನುಗಳಲ್ಲಿ ನೀರು ಹರಿಯುತ್ತಿರುವ ಹಿನ್ನೆಲೆ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ವಡ್ಡಗೆರೆ ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆ ಬೀಳುತ್ತಿದ್ದು ಇಂದು ಸಹ ಬೆಳಿಗ್ಗೆ 12 ಗಂಟೆಗೆ ಶುರುವಾದ ಮಳೆಗೆ ಕೆರೆಯ ನೀರು ಸೇರಿದಂತೆ ರಸ್ತೆ ಬದಿಯ ಹಳ್ಳ ಕೊಳ್ಳಗಳು ತುಂಬಿಕೊಂಡು ವಡ್ಡಗೆರೆಯಿಂದ ಹೆಗ್ಗವಾಡಿ ತೆರಳುವ ಮಾರ್ಗದ ರಸ್ತೆ ಸಂಪೂರ್ಣವಾಗಿ ಮಳೆಯ ನೀರಿನಿಂದ ಮುಳುಗಡೆಯಾಗಿರುವ ಘಟನೆ ನಡೆದಿದೆ. ಅಲ್ಲಿ ಗುಂಡಿ ಪಲ್ಕೊಬಿಡ ರೇಂಜ್ಗೆ ರಿಕ್ತಲ್ಲ ನೀರು ನೀರು ಕುಟ್ಬಿಟ್ರೆ ಆಗ್ರು ಸೇತುವೆ ಸಮಕರಿದಲ್ಲಿ ಏನ್ರಿ ಈ ತರ ಮಳೆ ಇಸಿರ ಅಯ್ಯೋ ಹೋಗದ ನಾನು ಇವತ್ತೈತೀನಿ ನೋಡ್ರಿ ನಾ ಬಂದೇ ಇರಲಿಲ್ಲ ಅವತ್ತು.